ಮಂಗಳ ಗೌರಿ ಮದುವೆ ಮಂಗಳೇ ಈಗ ನೀನು ತಿಳ್ಕೊಬೇಕು ತಾನೆ ನೋಡಮ್ಮ ಚಪ್ರ ಅನ್ನೋದು ಒಂದು ಚೌಕಟ್ಟು ಇದ್ದ ಹಾಗೆ ಬದುಕು ಸ್ವತಂತ್ರವಾಗಿರುತ್ತೆ ಮದುವೆ ಆದಮೇಲೆ ಸಂಸಾರದ ಚೌಕಟ್ಟೊಳಗೆ ಸೇರ್ಕೊಂಡು ಬಿಡಬೇಕು ಆ ಚೌಕಟ್ಟು ಒಳಗಡೆ ಸಂಕಟಕ್ಕೆ ದಾರಿ ಕೊಡದೆ ಸಂತೋಷನ ಮಾತ್ರ ತುಂಬಿಕೊಂಡು ಗುರುಗಳು ಹಿರಿಯರು ಸಮಾಜ ಹಾಕಿರೋ ಕಟ್ಟಳೆಯೊಳಗೆ ಬದುಕಬೇಕಾಗುತ್ತೆ ಕಣಮ್ಮ ಅದಕ್ಕೆ ಅದರ ಸಾಂಕೇತಿಕವಾಗಿಯೇ ಈ ಚಪ್ರದ ಚೌಕಟ್ಟು ಹಾಕಿ ಪೂಜೆ ಮಾಡ್ತಾರೆ ಅಷ್ಟೇ ಹೆಣ್ಣಿಗೆ ತೌರ್ ಮನೆಯಲ್ಲಿ ಸ್ವತಂತ್ರ ಜಾಸ್ತಿ ಇರುತ್ತೆ ಅವಳಲ್ಲಿ ತನಕ ತಾನೇ ಚೌಕಟ್ಟು ಹಾಕಬಹುದು ಬೇಕಾದಾಗ ಅದನ್ನ ಬದಲಾಯಿಸಿಕೊಳ್ಳಬಹುದು ಯಾಕಮ್ಮ ನಾಲ್ಗೆ ಬಿದ್ದ ಹೋಯ್ತಾ ಆವತ್ತು ನಾನು ಬಂದಾಗ ನನ್ನ ಅಳಿಯ ನನ್ನ ಮಗಳ ಬಗ್ಗೆ ಕೇಳಿದಾಗ ನಿನ್ನ ನಾಲ್ಗೆ ಸೀರೆ ಅಷ್ಟು ಉದ್ದ ಇತ್ತು ಇವತ್ತೇನಾಯ್ತು ಬರಬೇಕು ಬರಬೇಕು ಬೀಕ್ ತಮ್ಮೋರು ಆವತ್ತು ನಾನು ನಿಮ್ಮ ಮನೆಗೆ ಬಂದಾಗ ಇವರು ಅವಮಾನ ಮಾಡಿ ನನ್ನನ್ನ ಮನೆಯಿಂದ ಆಚೆ ಹಾಕಿದ್ರು ಆವತ್ತು ನೀವು ಏನು ಮಾತಾಡಲಿಲ್ಲ ನಂಗೂ ಆವತ್ತು ಆಘಾತ ಆಯ್ತು ಸುಧಾರಿಸಿಕೊಳ್ಳೋಷ್ಟರಲ್ಲಿ ಸಿಡಿಲು ಬಂದು ತಲೆ ಮೇಲೆ ಬೀಳ್ತಾ ಹೋಯ್ತು ಅದಕ್ಕೆ ಏನು ಮಾತಾಡಲಿಲ್ಲ ಆದ್ರೆ ಇವತ್ತು ಬಂದಿದ್ದೀನಿ ಮಾತಾಡೋದು ನಾವು ಬೀಗರು ಆದಷ್ಟು ಬೇಗ ನಮ್ಮ ಬೀಗತನಕ್ಕೆ ಬಿದ್ದಿರೋ ಬೀಗನ ಒಡೆದು ಹಾಕಿ ನಮ್ಮ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಏಯ್ ನೀನು ಏಯ್ ಮುಚ್ಚೆ ಬಾಯಿ ಅವತ್ತು ನೀನು ನನ್ನ ಗಂಡಂಗೆ ಚಪ್ಪಲಿ ಹೊಡೆದಾಗ ನಾನು ಸುಮ್ಮನಿದ್ದೆ ಆದ್ರೆ ಇವತ್ತು ಸುಮ್ಮನಿರಲ್ಲ ನಿನ್ನ ಬಾಯಿಂದ ಇನ್ನೊಂದು ಮಾತು ಆಚೆ ಬಂದ್ರೆ ಹಿರಿ ಸೊಸೆ ಆಗಿ ಕಿರಿ ಸೊಸೆಗೆ ಹೇಗೆ ಗೌರವ ಕೊಡಬೇಕು ಅನ್ನೋದು ನಾನು ಕಲಿಸಿ ಕೊಡ್ತೀನಿ ನನ್ನ ಗಂಡನ ವಿಚಾರಕ್ಕೆ ಬಂದ್ರೆ ನಿನಗೆ ಗಂಡಾಂತರ ನೆನಪಿರಲಿ ಅರ್ಥ ಆಯ್ತಾ ಹ್ಮ್ ಅರ್ಥ ಆಯ್ತು ಅರ್ಥ ಆಗಿದ್ರೆ ಟೆನ್ಷನ್ ಯಾಕೆ ಆಗ್ತಿದೆ ಮತ್ತೆ ಟೆನ್ಷನ್ ಹಾಗೆಲ್ಲ ಏನಿಲ್ವಲ್ಲ ಈ ಪೂಜೆ ಕಳೆದು ಮದುವೆ ಆಗಿದ ತಕ್ಷಣ ನೀನ ಮನೆ ಸೊಸೆ ಅಲ್ಲಿಗೆ ನಿನ್ನ ವ್ಯಕ್ತಿತ್ವ ಎಲ್ಲ ಬದಲಾಗಬೇಕು ನಿನ್ನಷ್ಟು ನನಗೆ ಆಗಿನೋ ಆಗಲ್ಲ ಬಿಡೆ ಯಾಕೆ ಅಂದ್ರೆ ನನ್ನ ಗಂಡನ ಮನೆಯವರು ಮತ್ತೆ ನನ್ನ ಗಂಡ ನನ್ನನ್ನ ತುಂಬಾನೇ ಪ್ರೀತಿಸುತ್ತಾರೆ ಹಾಗಾಗಿ ನನ್ನ ಫ್ರೀಡಂ ಗಾಗ್ಲಿ ಅವನಿಗೊಂದು ಅಫೇರ್ ಇದ್ರೆ ತುಂಬಾ ತೊಂದ್ರೆ ತಾನೆ ಹೌದೌದು ಆದ್ರೂ ಆಗ್ಬೋದಲ್ಲ
ಚಿತ್ರ ಅಂತೆ ನೀನ ಅದ ಹೆಂಗ್ ಮ್ಯಾನೇಜ್ ಮಾಡ್ತೀಯೋ ಅಲ್ಲ ನೀವು ಇಲ್ಲಿಗೆ ಬಂದಿದ್ದು ಉದ್ದೇಶ ಆದ್ರೆ ಏನು ನಿಮಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಹಾಗೆ ಮಾತಾಡಬೇಡಿ ಬೇಗರೆ ನೋಡಿ ಇಲ್ಲಿ ಇವತ್ತು ನನ್ನ ಮಗ ರಾಜೀವನ ಮದುವೆ ನಡೀತಾ ಇದೆ ನನ್ನ ಮಗಳು ಮದುವೆ ನಡೆದಾಗಿದೆ ಬೀಗರಾಗಿ ನಿಮಗೆ ಈ ಸಂಬಂಧನ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಬೀಗ ಹಾಕಿಬಿಟ್ರಿ ಆದ್ರೆ ನಾವು ಸುಮ್ಮನೆ ಇರಕಾಗುತ್ತಾ ಹೆತ್ತೋರು ಅದಕ್ಕೆ ಏಯ್ ಓವರ್ ಆಗಾದ್ರೆ ಪೊಲೀಸ್ಗೆ ಹೇಳ್ಬಿಡ್ತೀನಿ ಹಾ ಸಮುದ್ರಕ್ಕೆ ಉಪ್ಪು ಹಾಕೋ ಕೆಲಸ ಮಾಡಬೇಡ ತಂಡಪಿಂಡ ನನ್ನ ಅಳಿ ಅಂದ್ರೆ ಪೊಲೀಸ್ನವರು ಅಂತದ್ರಲ್ಲಿ ಪೊಲೀಸ್ ನವರನ್ನ ಕರೆಸ್ತೀಯಾ ಕರೆಸೆ ನಾನು ಅಳಿಯಿಂದ್ರನೇ ಕರೆಸು ಮಾತಾಡ್ತೀನಿ ನೋಡಿ ಬೀಗ ತಮ್ಮ ಇಲ್ಲಿ ಯಾರಿಗಾದರೂ ತೊಂದರೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ನಾನು ಬಂದಿರೋದು ನಮ್ಮ ಅಳಿಯಿಂದ್ರನ ಕರ್ಕೊಂಡು ಹೋಗೋದಕ್ಕೆ ಅವರನ್ನ ಅಡ್ಡಡ್ಡ ಸೀಳೋದಕ್ಕೆ ಮಚ್ಚನ ಜೊತೆಲೇ ತಗೊಂಡು ಬಂದಿದ್ದೀನಿ ನಮ್ಮ ಹಿಂದೆ ನಮ್ಮ ಊರೇ ಇದೆ ಅವ್ರಿಗೆ ಒಂದು ಮಾತು ಹೇಳಿದ್ರೆ ಸಾಕು ಇಡೀ ಊರೇ ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳುತ್ತೆ ಅವರನ್ನು ಎದುರಿಸೋಕೆ ಅಳಸಲು ಪಳಸಲು ತಿನ್ನೋ ಈ ಅಳಸಲುಗಳಿಗೆಲ್ಲ ಆಗಲ್ಲ ಸುಮ್ಮನೆ ಕಷ್ಟನ ಮೈ ಮೇಲೆ ಎಳ್ಕೋಬೇಡಿ ಮಗಳೇ ಅಳಿಯಿಂದ್ರ ಎಲ್ಲಿದ್ದಾರಮ್ಮ ಮೇಲಿದ್ದಾರಪ್ಪ ಸರಿ ನಾನು ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ ಹೇಗೋ ನನ್ನ ಹುಡುಗ ನೋಡಕ್ ತುಂಬಾ ಸ್ಮಾರ್ಟ್ ಆಗಿದ್ದಾನೆ ಅವನಿಗೊಂದು ಅಫೇರ್ ಇದ್ರೆ ತುಂಬಾ ತೊಂದರೆ ತಾನೆ ಹಾಗಂದ್ರೆ ಪ್ರೋಗ್ರಾಮ್ ದಲ್ಲ ಫೋಟೋಸ್ ಕಳ್ಸೋ ಕಂಪ್ಲೀಟ್ ಆಗಿ ಫ್ರೀಡಂ ಇರೋದಿಲ್ಲ ಅಂತ ಹೇಳಿದ್ಲು ಏನ್ ಮಾತಾಡ್ತಾ ಇದೀಯ ಸ್ನೇಹ ಮದುವೆ ಆದ್ಮೇಲೆ ಫ್ರೀಡಂ ಸಿಗುತ್ತೆ ಯಾಕಂದ್ರೆ ಪ್ರೀತಿಗೆ ಲಿಮಿಟ್ಸ್ ಇರುತ್ತೆ ಮದುವೆಗಿರಲ್ಲ ನಿಜ ಹೇಳಬೇಕು ಅಂದ್ರೆ ಮದುವೆ ಅಂದ್ರೆ ಸ್ವತಂತ್ರ ಸಂಬಂಧಗಳ ಕಟ್ಟಳೆಗಳ ಸಂಕೋಲೆ ಅಲ್ಲ ಯಾರೋ ಒಬ್ರು ತಮಾಷೆ ಮಾಡಿದ್ರು ಅಂತ ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೋಬೇಕಾ ಅಷ್ಟೇ ಆಗಿದ್ರೆ ನನಗೆ ಬೇಜಾರು ಆಗ್ತಿರ್ಲಿಲ್ಲ ರಾಜೀವ ಅವಳು ಇನ್ನೊಂದು ವಿಚಾರ ಹೇಳಿದ್ಲು ನಿನ್ ಚೆನ್ನಾಗಿರೋದಕ್ಕೆ ನಿಂಗೆ ಇನ್ನೊಂದು ಅಫೇರ್ ಆಗುತ್ತೆ ಅಂತಾನು ಹೇಳಿದ್ಲು ನನ್ನ ಬದುಕಲ್ಲಿ ಒಬ್ರು ಹೆಂಡತಿ ಅಂತ ಇದ್ರೆ ಅದು ನೀನ್ ಮಾತ್ರ ಸ್ನೇಹ